ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಸೊ ಫ್ರೆಂಡ್ಸ್, ಒಂದು ಗರ್ಭಿಣಿ ಸ್ತ್ರೀಯಲ್ಲಿ 4ನೇ ತಿಂಗಳಲ್ಲಿ ಕಂಡು ಬರುವಂಥ ಕೆಲವು ಲಕ್ಷಣಗಳನ್ನು ಇಟ್ಕೊಂಡು ಗರ್ಭದಲ್ಲಿ ಬೆಳೀತಾ ಇರುವಂಥದ್ದು ಗಂಡು ಅಥವಾ ಹೆಣ್ಣು ಪಾಪು ಅಂತ ಹೇಗೆ ನಾವು ತಿಳ್ಕೊಳ್ಳೋದು. ಸೊ 4ನೇ ತಿಂಗಳ ಗರ್ಭಿಣಿಯಲ್ಲಿ ಈ ಕೆಲವೊಂದು ಲಕ್ಷಣಗಳು ಕಂಡು ಬಂದರೆ ಗರ್ಭದಲ್ಲಿ ಬೆಳೀತಾ ಇರುವಂಥದ್ದು ಗಂಡು ಮಗುನೇ ಅಂತ ನಾವು ತಿಳ್ಕೊಬೋದಾಗಿದೆ. ಇದು ಶೇಕಡ 90-95% ಕನ್ಫರ್ಮ್ ಆಗಿ ಹೇಳ್ಬೋದು, ಗರ್ಭದಲ್ಲಿ ಬೆಳೀತಾ ಇರುವಂಥದ್ದು ಗಂಡು ಮಗುನೇ ಅಂತ. ಇದು ನಮ್ಮ ಓಲ್ಡ್ ವೈಫ್ ಟೇಲ್ಸ್ ಸಹ ಆಗಿದೆ. ಸೊ ಫ್ರೆಂಡ್ಸ್, ಆ ಕೆಲವು ಲಕ್ಷಣಗಳನ್ನು ಈಗ ನಾವು ನೋಡೋಣ. ಮೊದಲನೇದಾಗಿ ಮಾರ್ನಿಂಗ್ ಸಿಕ್ನೆಸ್. ಜನರಲ್ ಆಗಿ ಪ್ರೆಗ್ನೆಂಟ್ ಲೇಡೀಸಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಇದ್ದೇ ಇರುತ್ತೆ. ಅಂದರೆ ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಕಾಮನ್ ಆಗಿ ಎಲ್ಲರಲ್ಲೂ ಇದ್ದೇ ಇರುತ್ತೆ ಪ್ರೆಗ್ನೆಂಟ್ ಲೇಡೀಸಲ್ಲಿ. ಬಟ್ ಈ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು 3 ತಿಂಗಳ ನಂತರ ಕೆಲವರಲ್ಲಿ ಕಂಪ್ಲೀಟಾಗಿ ಕಡಿಮೆ ಆಗೋಗುತ್ತೆ, ನಾರ್ಮಲ್ಲಾಗೇ ಇರ್ತಾರೆ. ಸೊ ಅಂಥವರಲ್ಲಿ 4ನೇ ತಿಂಗಳ ಗರ್ಭಿಣಿಯಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಕಡಿಮೆ ಇದ್ದರೆ ಅಥವಾ ನಾರ್ಮಲ್ಲಾಗೇ ಇದ್ದರೆ, ಅವ್ರಿಗೆ ಯಾವುದೇ ರೀತಿಯಾದ ವಾಮಿಟಿಂಗು, ನಾಸಿಯಾ, ಬ್ಲಾಟಿಂಗು ಇಲ್ಲ ಅಂತಂದರೆ ಅಂಥವರಲ್ಲಿ ಗಂಡು ಮಗುನೇ ಆಗುತ್ತೆ ಅಂತ ಖಂಡಿತವಾಗ್ಲೂ ನಾವು ಊಹೆಯನ್ನು ಮಾಡ್ಬೋದು. ಇದು ಓಲ್ಡ್ ವೈಫ್ ಟೇಲ್ಸ್ ಕೂಡ ಆಗಿದೆ. ಸೊ ಕಂಟಿನ್ಯೂಸ್ ಆಗಿ ಫಸ್ಟ್ ಮಂತಿಂದ ಹಿಡಿದು 7th ಮಂತ್, 8th ಮಂತ್ವರೆಗೂ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಇದ್ದೇ ಇದ್ದರೆ ಅಂಥವರಲ್ಲಿ ಗರ್ಲ್ ಬೇಬಿ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ಬೋದು. ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ತುಂಬ ಕಡಿಮೆ ಮಟ್ಟದಲ್ಲಿ ಇದ್ದರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತ ನಮ್ಮ ಓಲ್ಡ್ ವೈಫ್ ಟೇಲ್ಸ್ ಹೇಳುತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ಒಂದು ಬಂಪ್ ಸೈಜ್. 4ನೇ ತಿಂಗಳಲ್ಲಿ ಬೇಬಿ ಬಂಪ್ ಅನ್ನೋದು ನಮಗೆ ಕಾಣೋದಕ್ಕೆ ಸಿಗೋದಿಲ್ಲ. ಇನ್ನೂ ನಾರ್ಮಲ್ ಲೇಡಿ ಥರನೇ ಇರ್ತಾರೆ, ಪ್ರೆಗ್ನೆಂಟ್ ಲೇಡಿ ಅಂತ ನಾವು ಗೆಸ್ಸೆ ಮಾಡೋಕ್ಕಾಗೋದಿಲ್ಲ. ಹೊಟ್ಟೆ ಸೈಜು ತುಂಬ ಕಡಿಮೆಯಾಗಿತ್ತು ಅಂತಂದರೆ 4th ಮಂತಲ್ಲಿ ಅಂಥವ್ರಿಗೆ ಬಾಯ್ ಬೇಬಿನೇ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಗರ್ಲ್ ಬೇಬಿ ಆಗೋರಿಗೆ 4ನೇ ತಿಂಗಳಿಗೆ ಒಂದು ಬೇಬಿ ಬಂಪ್ ಅನ್ನೋದು ಚೆನ್ನಾಗಿ ಕಾಣಿಸೋಕ್ಕೆ ಸಿಗುತ್ತೆ. ಬಟ್ ಬಾಯ್ ಬೇಬಿ ಆಗೋರಿಗೆ 4th ಮಂತಲ್ಲಿ ಬೇಬಿ ಬಂಪ್ ಅನ್ನೋದು ತುಂಬ ಕಡಿಮೆ ಸೈಜಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಇದು ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಓಲ್ಡ್ ವೈಫ್ ಟೇಲ್. 3rd ಇಂಪಾರ್ಟೆಂಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ಯೂರಿನ್ ಕಲ್ಲರ್. ಸೊ ಇದು ನಮ್ಮ ಒಂದು ಇಂಪಾರ್ಟೆಂಟ್ ಓಲ್ಡ್ ವೈಫ್ ಟೇಲ್ ಅಂತಲೇ ಹೇಳ್ಬೋದು. ಯೂರಿನ್ ಕಲ್ಲರ್ ಯಾರಲ್ಲಿ ಒಂದು ಡಾರ್ಕಿಶ್ ರೆಡ್ ಅಥವಾ ಆರೆಂಜಿಷ್ ಕಲರ್, ಡಾರ್ಕ್ ಕಲರಲ್ಲಿ ಇರುತ್ತೋ ಅಂಥವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು. ಸೊ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಅಂತ ಹೇಳೋದಾದರೆ ಬಾಡಿಲಿ ಹೇರ್ಸ್. ಬಾಡಿ ಹೇರ್ಸ್ ಅನ್ನೋದು ತುಂಬ ಗ್ರೋತ್ ಆಗ್ತಾ ಇದ್ದರೆ, ನಿಮಗೆ 4th ಮಂತಿಂದ ಒಂದು ಬಾಡಿಲಿ ಹೇರ್ಸು ಹ್ಯಾಂಡ್ಸಲ್ಲಿ, ಲೆಗ್ಸಲ್ಲಿ ಗ್ರೋತ್ ಕಾಣಿಸ್ಕೊಂಡ್ರೆ ಅಂಥವರಲ್ಲೂ ಸಹ ಒಂದು ಬಾಯ್ ಬೇಬಿ ಆಗುತ್ತೆ ಅಂತ ಓಲ್ಡ್ ವೈಫ್ ಟೇಲ್ಸ್ ಹೇಳುತ್ತೆ. ಇದು ಸೈಂಟಿಫಿಕಲ್ಲೂ ಸಹ ಪ್ರೂವನ್ ಆಗಿದೆ. ಯಾಕೆಂದರೆ ಗರ್ಭದಲ್ಲಿ ಒಂದು ಮೇಲ್ ಹಾರ್ಮೋನ್ಸ್ ಅನ್ನೋದು ಡೆವಲಪ್ ಆಗ್ತಾ ಇರೋದ್ರಿಂದ ಪ್ರೆಗ್ನೆಂಟ್ ಲೇಡಿಯಲ್ಲಿ ಕೈಗಳಲ್ಲಿ ಕಾಲುಗಳಲ್ಲಿ ಹೇರ್ಸ್ ಅನ್ನೋದು ಗ್ರೋತ್ ಆಗುತ್ತೆ. ಇದು ಸೈಂಟಿಫಿಕಲಿ ಸಹ ಪ್ರೂವನ್ನು. ಸೊ ಇದು ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಅಂದರೆ ಫೇಸಲ್ಲಿ ಒಂದು ಗ್ಲೋ ಇಲ್ಲದೆ ಇರುವಂಥದ್ದು. 4th ಮಂತ್ ಎಂಡಿಂಗಲ್ಲಿ ನೋಡೋದಾದರೆ ಪ್ರೆಗ್ನೆಂಟ್ ಲೇಡಿಯಲ್ಲಿ ಫೇಸಲ್ಲಿ ಗ್ಲೋ ಕಳ್ಕೊಳ್ಳುವಂಥದ್ದು, ಮತ್ತು ಸ್ಕಿನ್ ಡ್ರೈನೆಸ್ ಆಗುವಂಥದ್ದು, ಕೈ ಕಾಲು ಸ್ಕಿನ್ನು ಡ್ರೈನೆಸ್ ಆಗುವಂಥದ್ದು, ಈ ರೀತಿ ಒಂದು ಸಿಂಪ್ಟಮ್ಸ್ ಇತ್ತು ಅಂತಂದರೆ ಅವ್ರಿಗೆ ಖಂಡಿತವಾಗ್ಲೂ ಬೇಬಿ ಬಾಯ್ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಹೇಳ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಅಂತ ಹೇಳೋದಾದರೆ ಫುಡ್ ಕ್ರೇವಿಂಗ್ಸ್. ಸೊ ಬಾಯ್ ಬೇಬಿ ಕನ್ಸ್ಯೂಮ್ ಮಾಡಿರುವಂಥ ಒಂದು ಪ್ರೆಗ್ನೆಂಟ್ ಲೇಡಿ ಸಾಮಾನ್ಯವಾಗಿ ಉಪ್ಪು, ಹುಳಿ, ಸಾಲ್ಟಿ, ಸ್ಪೈಸಿ ಫುಡ್ ಅನ್ನು ಜಾಸ್ತಿ ಪ್ರಿಫರ್ ಅನ್ನು ಮಾಡ್ತಾರೆ. ಆ ರೀತಿ ಏನಾದರೂ ಸಿಂಪ್ಟಮ್ಸ್ ಜಾಸ್ತಿ ಇತ್ತು ಅಂತಂದರೆ ಅವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಗೆಸ್ ಮಾಡ್ತಾಯಿದ್ರು. ಯಾವಾಗಲೂ ಸ್ಪೈಸಿ ಸಾಲ್ಟಿ ಫುಡ್ಡನ್ನು ಪ್ರಿಫರ್ ಮಾಡುವಂಥದ್ದು ಕಂಪ್ಲೀಟ್ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಅಂಥವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಇನ್ನೊಂದು ಸಿಂಪ್ಟಮ್ ಅಂತ ಹೇಳೋದಾದರೆ ಸ್ಲೀಪಿಂಗ್ ಪ್ಯಾಟ್ರನ್, ಸ್ಲೀಪಿಂಗ್ ಪೊಸಿಷನ್ ಅಂತ ಹೇಳ್ಬೋದು. ಜಾಸ್ತಿ ಲೆಫ್ಟ್ ಸೈಡ್ ಟರ್ನ್ ಮಾಡಿ ಮಲಗ್ತಾ ಇದ್ದರೆ, ಲೆಫ್ಟ್ ಸೈಡ್ಗೆ ತಿರುಗಿ ಮಲಗಬೇಕು ಅಂತ ಒಂದು ಇಚ್ಛೆಯನ್ನು ಹೊಂದಿದರೆ ಒಂದು ಪ್ರೆಗ್ನೆಂಟ್ ಲೇಡಿ, ಅಂಥವ್ರಿಗೆ ಬಾಯ್ ಬೇಬಿನೇ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಗೆಸ್ಸನ್ನು ಮಾಡ್ತಾಯಿದ್ರು. ಸೊ ಇನ್ನೊಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಅಂದರೆ ಸ್ಕಿನ್ ಇರಿಟೇಷನ್, ಇಚ್ಚಿಂಗ್ ಮತ್ತು ಡ್ರೈನೆಸ್ ಅಂತ ಹೇಳ್ಬೋದು. ಕೈ ಕಾಲು ಮತ್ತು ಫೇಸಲ್ಲಿ ಕೆಲವೊಂದು ಸಲ ಫೇಸಲ್ಲಿ ಪಿಂಪಲ್ಸ್ ಆಗುವಂಥದ್ದು, ಮತ್ತು ಕೈ ಕಾಲಲ್ಲಿ ಬಾಡಿಯಲ್ಲಿ ಇಚ್ಚಿಂಗ್ ಇರಿಟೇಷನ್ ಆಗುವಂಥದ್ದು, ಈ ರೀತಿ ಕೆಲವು ಸಿಂಪ್ಟಮ್ಸು ನಿಮಗೆ 4th ಮಂತ್, 5th ಮಂತಲ್ಲಿ ಕಂಡು ಬಂತು ಅಂತಂದರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತ ಗೆಸ್ಸನ್ನು ಮಾಡ್ತಾಯಿದ್ರು. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಅಂದರೆ ಬೆಲ್ಲಿ ಬಾಟಮ್ ಲೈನ್, ಅಂದರೆ ಲೀನಿಯಾ ನಿಗ್ರ. 4th ಮಂತ್ ಸ್ಟಾರ್ಟಿಂಗಲ್ಲೇ ಒಂದು ಮೈಲ್ಡ್ ಆಗಿ ಬೆಲ್ಲಿ ಬಟನ್ ಮೇಲಿಂದ ಹಿಡಿದು ಕೆಳಗಡೆವರೆಗೂ ಸ್ಟ್ರೈಟ್ ಲೈನ್ ಫಾರ್ಮ್ ಆಯಿತು ಅಂತಂದರೆ ಆ ಒಂದು ಸಿಂಪ್ಟಮು ಬಾಯ್ ಬೇಬಿ ಕನ್ಸ್ಯೂಮ್ ಮಾಡಿರುವಂಥದ್ದು ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಈ ಒಂದು ಲೈನು 4th ಮಂತಿಂದನೇ ಸ್ಟಾರ್ಟ್ ಆಗಿ ದಿನ ಕಳೆದಂತೆ ಅದು ಥಿಕ್ ಲೈನ್ ಆಗ್ತಾ ಹೋಗುತ್ತೆ. ಬೆಲ್ಲಿ ಬಟನ್ ಮೇಲಿಂದ ಕೆಳಗಡೆವರೆಗೂ ಸ್ಟ್ರೈಟ್ ಲೈನ್ ಆಗಿ ಈ ಒಂದು ಲೈನ್ ಫಾರ್ಮ್ ಆಯಿತು ಅಂತಂದರೆ ಅಂಥವ್ರಿಗೆ ಬಾಯ್ ಬೇಬಿನೇ ಆಗುತ್ತೆ ಅಂತ ಆಲ್ಮೋಸ್ಟ್ 90-95% ಅಷ್ಟು ಗೆಸ್ಸನ್ನು ಮಾಡ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ಮೂಡ್ ಸ್ವಿಂಗ್ಸ್. ಸೊ ಮೂಡ್ ಸ್ವಿಂಗ್ಸ್ ಅನ್ನೋದು ತುಂಬ ವೇರಿಯೇಷನ್ಸ್ ಆಗ್ತಾ ಇತ್ತು ಅಂತಂದರೆ, ಕೆಲವೊಂದು ಸಲ
ಸ್ಯಾಡಲ್ಲಿರೋದು, ಕೆಲವೊಂದು ಸಲ ಖುಷಿಯಾಗಿರೋದು, ಈ ರೀತಿ ಒಂದು ಮೂಡ್ ಸ್ವಿಂಗ್ಸು ಪದೇ ಪದೇ ಚೇಂಜ್ ಆಗ್ತಾ ಇತ್ತು ಅಂತಂದರೆ ಅಂಥವ್ರಿಗೆ ಬಾಯ್ ಬೇಬಿನೇ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಗೆಸ್ಸನ್ನು ಮಾಡ್ತಾಯಿದ್ರು. ಸೊ ಫ್ರೆಂಡ್ಸ್, ಈ ಎಲ್ಲ ಸಿಂಪ್ಟಮ್ಸು ಫೋರ್ತ್ ಮಂತಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿಯಲ್ಲಿ ಕಂಡು ಬಂದಿದೆ ಆದರೆ ಆಲ್ಮೋಸ್ಟ್ 90-95% ಬಾಯ್ ಬೇಬಿನೇ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಓಲ್ಡ್ ವೈಫ್ ಟೇಲ್ಸ್ ಅನ್ನೋದು ಹೇಳುತ್ತೆ. ಸೊ ಫ್ರೆಂಡ್ಸ್, ಮಗು ಗಂಡಾಗಿದ್ದರೂ ಸಹ ಹೆಣ್ಣಾಗಿದ್ದರೂ ಸಹ ಅದು ಹೆಲ್ತಿಯಾಗಿ ಬೆಳೆದು ಒಂದು ನಾರ್ಮಲ್ ಡೆಲಿವರಿ ಆಗೋದು ಅಂತಲೇ ಎಲ್ಲರಿಗೂ ಒಂದು ಇಚ್ಛೆ ಆಗಿರುತ್ತೆ. ಸೊ ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಸಿ ಯು, ಬಾಯ್ ಗಾಯ್ಸ್.